ನಮಸ್ಕಾರ ವೀಕ್ಷಕರೇ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಾಳೆ ದಿಂಡನ ಉಪಯೋಗಿಸ್ಕೊಂಡು ಬಜ್ಜಿ ಮಾಡ್ತಾಯಿದ್ದೀನಿ ನಾವು ಸಾಮಾನ್ಯವಾಗಿ ಹೀರೆಕಾಯಿ ಬಾಳೆಕಾಯಿ ಈರುಳ್ಳಿ ಆಲೂಗಡ್ಡೆ ಈ ಥರ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಬಜ್ಜಿ ಮಾಡ್ತಾ ಇರ್ತೀವಿ ಹೀಗೆ ತರಕಾರಿಗಳಿಂದ ಮಾಡಿದ ಬಜ್ಜಿಗಳನ್ನ ನಾವು ಸಾಮಾನ್ಯವಾಗಿ ಎಲ್ಲರೂ ತಿಂತಲೇ ಇರ್ತೀವಿ ಆದರೆ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದ ಈ ಬಾಳೆ ದಿಂಡನ್ನು ಉಪಯೋಗಿಸ್ಕೊಂಡು ಸಾಮಾನ್ಯವಾಗಿ ಯಾರೂ ಮಾಡಿರೋದಿಲ್ಲ ಬಜ್ಜಿನ ನಾನು ಸಹ ನೋಡದೆ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ಮತ್ತು ಬಾಳೆ ದಿಂಡಿನ ಬಜ್ಜಿ ಅಂತಲೇ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಸಾಮಾನ್ಯವಾಗಿ ಮಂಗಳೂರರು ಮತ್ತು ಕೇರಳದವರು ಈ ದಿಂಡನ್ನು ಉಪಯೋಗ ಮಾಡ್ತಾರೆ ಕಾಳು ಮತ್ತು ಹೆಸ್ರುಗಳ್ನ ಹಾಕ್ಬಿಟ್ಟು ಪಲ್ಯ ಮಾಡಿಕೊಂಡು ಅವರು ವಾರಕ್ಕೊಂದ್ಸಲನಾದ್ರೂ ಉಪಯೋಗ ಮಾಡ್ತಾ ಇರ್ತಾರೆ ಇದು ಮಂಗ್ಳೂರು ಸ್ಟೋರಲ್ಲಿ ಮತ್ತು ತರಕಾರಿ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸಿಗ್ತಾ ಇರುತ್ತೆ ಹಳ್ಳಿಗಳಲ್ಲಂತೂ ಫ್ರೀಯಾಗಂತೂ ಸಿಗ್ತಾ ಇರುತ್ತೆ ನೋಡಿ ಅದನ್ನು ನಾವು ಉಪಯೋಗ ಮಾಡೋದೇ ಇಲ್ಲ ಇದನ್ನು ತಿನ್ನಬೇಕು ಅಂತಲೂ ಸಹ ನಮಗೆ ಗೊತ್ತೇ ಇರೋದಿಲ್ಲ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಕಿಡ್ನಿ ಸ್ಟೋನು ಇರೋರು ಇದನ್ನು ಜಾಸ್ತಿ ಉಪಯೋಗ ಮಾಡಿದ್ರೆ ಅದರೊಳಗಿರೋ ಕಲ್ಲೆಲ್ಲನ ಕಿಗ್ನಲ್ಲಿರೋ ಕಲ್ಲೆಲ್ಲನ ಕರಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಕಿಗ್ನಿಗೆ ತುಂಬ ಉಪಯುಕ್ತವಾದ ಒಂದು ತರಕಾರಿಗಳಲ್ಲಿ ಒಂದು ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಬಾಳೆ ದಿಂಡನ್ನು ಉಪಯೋಗಿಸ್ಕೊಂಡು ಸುಲಭವಾಗಿ ಬಜ್ಜಿನ ಮಾಡ್ಬೋದು ಅಂತ ನಾನು ಈ ಈ ವಿಡಿಯೋದಲ್ಲಿ ಸರಳವಾಗಿ ಇದ್ದೀನಿ ನೋಡಿ ಬಾಳೆ ದಿಂಡನ್ನು ಎಲ್ಲ ಮೇಲುಗಡೆ ಪದರನೆಲ್ಲ ತೆಗ್ದಾದ ಮೇಲೆ ಒಳಗಡೆ ಒಂದೇ ಒಂದು ದಿಂಡಿರುತ್ತಲ್ಲ ಅದನ್ನು ನಾವು ಶೋಧಿಸ್ಕೊಂಡು ನೀಟಾಗಿ ಈಗ ಸಣ್ಣ ಸಣ್ಣದಾಗಿ ರೌಂಡಾಗಿ ಕಟ್ ಮಾಡಿಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಈ ಬಾಳೆ ದಿಂಡನ್ನು ಶೋಧಿಸಿದು ಮತ್ತು ಕಟ್ ಮಾಡಿರೋದು ವಿಡಿಯೋ ಎಲ್ಲ ಮಿಸ್ ಆಗಿದೆ ಹಾಗಾಗಿ ಹಾಗೆಯೇ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾವು ಈ ಥರ ತೊಳ್ಕೊಳೋದ್ರಿಂದ ಅದರೊಳಗಡೆ ಅಂಶ ಎಲ್ಲ ಚೆನ್ನಾಗಿರುತ್ತೆ ಅದೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಹೀಗೆ ಕಟ್ ಮಾಡ್ಕೊಬೇಕು ಬಂದಿರೋ ನಾರಿನಾಂಶನೆಲ್ಲ ನಾವು ಹೊರಗಡೆ ತೆಗೆದುಬಿಟ್ಟು ಹಾಕಬೇಕಾಗುತ್ತೆ ಈಗ ಕಟ್ ಮಾಡ್ಕೊಂಡು ಇದಾಗಿದೆ ನೋಡಿ ಸಣ್ಣದಾಗಿ ನಾವು ಆಲೂಗೆಡ್ಡೆನ ಯಾವ ರೀತಿ ಪೀಸ್ಗಳು ಮಾಡ್ಕೊತೀವೋ ಬಜ್ಜಿ ಮಾಡ್ಕೊಳೋದಕ್ಕೆ ಅದೇ ರೀತಿ ಸಣ್ಣದಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಬಜ್ಜಿ ಹಿಟ್ಟನ್ನು ಯಾವ ರೀತಿ ಕಲ್ಸ್ಕೊಳೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಬಜ್ಜಿ ಹಿಟ್ಟು ಕಲ್ಸ್ಕೊಳೋದಕ್ಕೆ ಕಡಲೆ ಹಿಟ್ಟನ್ನು ಇನ್ನೂರು ಗ್ರಾಮ್ ಸೇರ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರ್ಸ್ಕೊತಾಯಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಸೋಡಾ ಚಿಟಿಕೆ ಸೋಡಾ ಹಾಕೊಳೋದ್ರಿಂದ ಕ್ರಿಸ್ಪಿಯಾಗಿ ಮತ್ತು ಸ್ಮೂತಾಗಿ ಬರುತ್ತೆ ಹಾಗಾಗಿ ಸೋಡಾ ಹಾಕ್ಕೊಂಡಿದ್ದೀನಿ ಹಾಗೆ ಅಜ್ವಾಯ್ ಅಜ್ವಾಯ್ ಹಾಕೋದ್ರಿಂದ ಚೆನ್ನಾಗಿ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ ಮತ್ತು ನೀರು ಹಾಕಿಬಿಟ್ಟು ನಾವು ಬಜ್ಜಿ ಹಿಟ್ಟನ್ನು ಯಾವ ರೀತಿ ಕಲ್ಸ್ಕೊತೀವೋ ಅದೇ ಅದದಲ್ಲಿ ಕಲಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಒಂದು ಎರಡು ನಿಮಿಷ ಕಲಿಸ್ಬಿಟ್ಟು ಮತ್ತೆ ಒಂದು ಹತ್ತು ನಿಮಿಷ ಎತ್ತಿಡೋದ್ರಿಂದ ಚೆನ್ನಾಗಿ ಹಿಟ್ಟೆಲ್ಲ ಹೊಂದ್ಕೊಳ್ಳುತ್ತೆ ನಾವು ಸಡನ್ನಾಗಿ ಕಲಿಸ್ಕೊಂಡು ಹಾಕಿದ್ರೆ ಒಂದು ಸ್ವಲ್ಪ ರುಚಿ ಒಂದು ಸ್ವಲ್ಪ ಕಡಿಮೆ ಅನಿಸುತ್ತೆ ಅಷ್ಟೇ ನೋಡಿ ಈಗ ಇದಾಯಿತು ಎಣ್ಣೆ ಕಾಯೋಕ್ಕೆ ಇಟ್ಟಿದೆ ಎಣ್ಣೆ ಬಿಸಿಯಾಗಿದೆ ಈಗ ಒಂದೊಂದೇ ಬಾಳೆ ದಿಂಡಿನ ಪೀಸ್ಗಳನ್ನ ಹಿಟ್ಟಿಗೆ ಅದ್ಬಿಟ್ಟು ಸುತ್ತನೂ ಕವರ್ ಆಗಂಗೆ ನೋಡಿಕೊಂಡು ಈ ರೀತಿ ಅದ್ಬಿಟ್ಟು ಎಣ್ಣೆಗೆ ಒಂದೊಂದೇ ಬಿಡಬೇಕಾಗುತ್ತೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮಧ್ಯಮ ಉರಿ ಇಟ್ಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ ಬಾಳೆ ದಿಂಡಿನಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ನಾವು ಈರೆಕಾಯಿ ಮತ್ತು ಈರುಳ್ಳಿ ಬಾಳೆಕಾಯಿನ ಯಾವ ರೀತಿ ಬೇಯಿಸ್ತೀವೋ ಎಣ್ಣೆ ಒಳಗೆ ಅದೇ ರೀತಿ ನಾವು ಕರ್ಕೊಂಡ್ರೆ ಸಾಕಾಗುತ್ತೆ ಅಷ್ಟು ಅದರಲ್ಲಿ ಅಷ್ಟೇ ಹೊತ್ತು ಕರ್ಕೊಂಡ್ರೆ ಸಾಕಾಗುತ್ತೆ ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ ಬಾಳೆ ದಿಂಡನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಪಲ್ಯ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವೊಂದು ಸಲ ಚೆಕ್ ಮಾಡ್ಕೊಬೋದು ತುಂಬ ಈಸಿಯಾಗೇ ಮಾಡ್ಬೋದು ನಾನು ಆ ಕಾಳನ್ನು ಮೊಳಕೆ ಕಟ್ಬಿಟ್ಟು ಮೊಳಕೆ ಕಟ್ಟಿದ ಕಾಳಿನಿಂದ ಪಲ್ಯನ ಮಾಡಿದ್ದೀನಿ ನೆನೆಸ್ಬಿಟ್ಟು ಬೇಕಾದರೂ ಹಾಗೇ ಮಾಡ್ಬೋದು ಅಲ್ಸುಂಡೆಕಾಳು ಕಾಳು ಇಷ್ಟಪಡ್ದಲ್ಲೇ ಇರೋರು ಹೆಸ್ರು ಕಾಳು ಹಾಕ್ಬಿಟ್ಟು ಪಲ್ಯನ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ವಾರಕ್ಕೊಂದ್ಸಲ ಇಲ್ಲಾಂದ್ರೆ ಒಂದು ಸಲ ಇಷ್ಟ ಪಡ್ದಲ್ಲಿ ತಿಂಗ್ಳಿಗೆ ಒಂದು ಸಲ ತಿಂದ್ರೂ ಕಿಡ್ನಿಯಲ್ಲಿರೋ ಸ್ಟೋನ್ಗಳೆಲ್ಲನ ಕಿಡ್ನೀಲಿ ಏನಾದರೂ ಸ್ಟೋನ್ ಇದ್ದರೆ ಕರಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಬಜ್ಜಿನ ಒಂದು ತಿಂಗ್ಳಿಗೆ ಒಂದು ಸಲ ಮಾಡ್ಕೊಂಡು ತಿನ್ಬೋದು ಬಜ್ಜಿ ಮಾಡಿ ಇಷ್ಟಪಟ್ಟು ಬಜ್ಜಿನ ತಿನ್ಬೋದು ಇಲ್ಲ ಅಂತಂದರೆ ಪಲ್ಯ ಮಾಡಿಕೊಂಡು ಹಾಗೆಯೇ ಸೇವನೆ ಮಾಡ್ಬೋದು ಒಂದು ಸ್ವಲ್ಪ ಪಲ್ಯ ಮಾಡಿದಾಗ ನಾವು ಅನ್ನಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಪಲ್ಯ ತಿನ್ನೋದರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಈಸಿಯಾಗಿ ನಾವು ಬಾಳೆ ದಿಂಡನ್ನು ಉಪಯೋಗಿಸ್ಕೊಂಡು ಬಜ್ಜಿನ ಸರಳವಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಹೇಳಿದ್ರೆ ಗೊತ್ತಾಗೋದು ಇದು ಬಾಳೆ ದಿಂಡನ್ನು ಉಪಯೋಗಿಸಿ ಮಾಡಿರೋ ಬಜ್ಜಿ ಅಂದ್ಬಿಟ್ಟು ಇಲ್ಲಾಂದ್ರೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಆಲಗೆಡ್ಡೆದು ಅಂತ ತಿಳ್ಕೊತಾರೆ ನೋಡಿ ಹೀಗೆ ಎರಡು ಕಡೆಯೂ ಚೆನ್ನಾಗಿ ಅದವಾಗಿ ಬೇಯಿಸ್ಕೊಂಡು ಇದನ್ನು ಎತ್ತಿಟ್ಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಇದ್ದೀನಿ ಇಷ್ಟ ಆಗಿದ್ದರೆ ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ ಹೇಗೆ ಬಂದಿದೆ ಈ ಬಜ್ಜಿಗಳು ಅಂತಂದ್ಬಿಟ್ಟು ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ದಿನ ಕುಕ್ಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಿಲ್ಲ ವರ ಮಹಾಲಕ್ಷ್ಮಿಗೆ ಸರಳವಾಗಿ ಸುಲಭವಾಗಿ ಯಾವ ರೀತಿ ವಿಗ್ರಹಕ್ಕೆ ಸೀರೆನ ಅಲಂಕಾರ ಮಾಡ್ಬೋದು ಅಂತ ಅಂದ್ಬಿಟ್ಟು ಆ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಹೀಗೇ ನನಗೆ ಯಾವ ರೀತಿ ಅವತ್ತಿಂದ ಸಪೋರ್ಟ್ ಮಾಡಿದ್ರೂ ಅದೇ ರೀತಿ ಸಪೋರ್ಟ್ ಮಾಡ್ತಾ ಬನ್ನಿ ಕೆಲವರಿಗೆ ಸೀರೆಯಿಂದ ದೇವಿನ ಹೇಗೆ ಅಲಂಕಾರ ಮಾಡ್ಬೋದು ಅಂತಂದ್ಬಿಟ್ಟು ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಗೊತ್ತಿರೋರು ನನಗೆ ಸಪೋರ್ಟ್ ಮಾಡಿ ಗೊತ್ತಿಲ್ಲದವರು ಆ ವಿಡಿಯೋನ ನೋಡ್ಕೊಳೋದ್ರ ಮೂಲಕ ತಿಳ್ಕೊಬೋದು ಹೇಗೆ ಅಲಂಕಾರ ಮಾಡ್ಬೋದು ಸುಲಭವಾಗಿ ಅಂತ ಅಂದ್ಬಿಟ್ಟು ಹಾಗಾಗಿ ಕೆಲವೊಂದು ವಿಡಿಯೋಗಳನ್ನ ನಾನು ವಿಗ್ರಹಕ್ಕೆ ಹೇಗೆ ಸುಲಭವಾಗಿ ಸೀರೆನ ಅಂತ ಅಂತಂದ್ಬಿಟ್ಟು ಅಲಂಕಾರ ಮಾಡ್ಬೋದು ದೇವಿನ ಅಂತಂದ್ಬಿಟ್ಟು ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನೀವು ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವೆಲ್ಲ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡ್ತಾ ಬಂದಿರೋದಕ್ಕೇ ನನಗೆ ಹದಿನಾರು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿರೋದು ಹದಿನಾರು ಸಾವಿರ ಜನ ಸಬ್ಸ್ಕ್ರೈಬರ್ ಅಂದರೆ ಏನು ಸುಲಭ ಅಲ್ಲ ತುಂಬಾ ಕಷ್ಟ ಇದೆ ಒಂದು ನೂರು ಇನ್ನೂರು ಜನ ಸಬ್ಸ್ಕ್ರೈಬರ್ ಮಾಡ್ಕೊಳೋದಕ್ಕೆ ಎಷ್ಟೋ ಇರ್ತೀವಿ ನಾನು ಸಹ ತುಂಬಾ ಕಷ್ಟಪಟ್ಟಿದೆ ಅಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳೋದಕ್ಕೆ ಈಗ ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿರೋದಕ್ಕೆ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದನ ಅರ್ಪಿಸಲೇಬೇಕಲ್ವಾ ಹಾಗಾಗಿ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು